ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳು. ಸಮಾಜಶಾಸ್ತ್ರ ಪಠ್ಯಕ್ರಮಕ್ಕನುಗುಣವಾಗಿ ಪ್ರಥಮ ಪಿ ಯು ಸಿಗೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸಿದ್ದೆ. ಅದರಲ್ಲಿ ಈಗ ಮುಂದುವರಿದ ಭಾಗವಾಗಿ ಈ ತರಗತಿಯಲ್ಲಿ ತಮಗೆ ವಿಜ್ಞಾನಗಳ ವರ್ಗೀಕರಣ ಕುರಿತು ತಿಳಿಸುತ್ತೇನೆ. ವಿಜ್ಞಾನಗಳ ವರ್ಗೀಕರಣ ವಿದ್ಯಾರ್ಥಿಗಳು ಬರೆದುಕೊಳ್ಳಬೇಕು. ವಿಜ್ಞಾನಗಳ ವರ್ಗೀಕರಣ classification of science ವಿಜ್ಞಾನ ಎಂದರೆ ಈಗಾಗಲೇ ತಮಗೆ ಅರ್ಥವಾಗಿದೆ. ಹಿಂದಿನ ತರಗತಿಯಲ್ಲಿ ಜ್ಞಾನದ ಸಂಘಟನೆ, ಕ್ರಮಬದ್ಧವಾದ ವಿಧಾನದ ಮೂಲಕ ಜ್ಞಾನದ ಸಂಘಟನೆ ಮಾಡುವುದನ್ನೇ, ಸಂಗ್ರಹಿಸುವುದನ್ನೇ, ಜ್ಞಾನವನ್ನು ಗಳಿಸುವುದನ್ನೇ ವಿಜ್ಞಾನ ಅಂತ ಕರೀತೇವೆ. ಎ ಸಿಸ್ಟಮೆಟೈಸ್ಡ್ ಬಾಡಿ ಆಫ್ ಎ ನಾಲೆಜ್ ಈಸ್ ಕಾಲ್ಡ್ ಸೈನ್ಸ್ ಅಂತಕ್ಕಂಥದ್ದನ್ನು ತಾವು ಕಲಿತು ಬಂದಿದ್ದೀರಿ. ಈಗ ಈ ವಿಜ್ಞಾನ ಇದು ಸಾಗರದಷ್ಟು ವಿಶಾಲವಾಗಿದೆ. ಜ್ಞಾನ ಅನ್ನುವುದು, ಅದಕ್ಕಾಗಿನ ಒಂದು ತಜ್ಞರು ಒಂದು ಮಾತನ್ನು ಹೇಳ್ತಾರೆ, ಓಷನ್ ಆಫ್ ನಾಲೆಜ್ ಅಂತ. ಅಂದರೆ ಜ್ಞಾನ ಎನ್ನುವುದು ಇದು ಸಾಗರದಷ್ಟು ವಿಶಾಲವಾಗಿದೆ. ಇಂತಹ ಮಾನವ ಕೇಂದ್ರಿತ, ಮಾನವ ಸುತ್ತಮುತ್ತ ಹಾಗೂ ಭೌತಿಕ ವಸ್ತುಗಳಿಗೆ ಸಂಬಂಧಿಸಿದಂತೆ ಈ ಜಗತ್ತಿನಲ್ಲಿ ಈ ಜ್ಞಾನ ಸಂಗ್ರಹ ಆದಿಕಾಲದಿಂದಲೂ ನಡೆಯುತ್ತಲೇ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಜ್ಞಾನದ ಹರವನ್ನು ಬಹಳಷ್ಟು ಆಗಿದ್ದಾಗಿಯೂ ಸಹಿತ ಅಧ್ಯಯನದ ದೃಷ್ಟಿಯಿಂದ ಎರಡು ರೀತಿಯಲ್ಲಿ ಅಥವಾ ಎರಡು ಪ್ರಕಾರದಲ್ಲಿ ವರ್ಗೀಕರಣ ಮಾಡಿ ಅಧ್ಯಯನ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳು ಒಂದು ಬರ್ಕೋಬೇಕು, ಜ್ಞಾನ ಸಂಗ್ರಹವೇ ವಿಜ್ಞಾನದ, ಜ್ಞಾನ ಸಂಗ್ರಹವೇ ವಿಜ್ಞಾನದ ಮುಖ್ಯ ಉದ್ದೇಶ. ಜ್ಞಾನವು ಸಾಗರದಷ್ಟು ವಿಶಾಲವಾಗಿದೆ. ಆದ್ದರಿಂದ ವಿಜ್ಞಾನವನ್ನು ಮುಖ್ಯವಾಗಿ ಎರಡು ಪ್ರಕಾರಗಳಲ್ಲಿ ವರ್ಗೀಕರಿಸಿ ಅಧ್ಯಯನ ಮಾಡಲಾಗುತ್ತದೆ. ಹಾಗಾದರೆ ಎರಡು ಪ್ರಕಾರಗಳು ಯಾವುವು ಅಂದರೆ, ಒಂದು ನೈಸರ್ಗಿಕ ವಿಜ್ಞಾನಗಳು ಅಂತ ಕರೀತಾರೆ. ಅದಕ್ಕೆ ನೈಸರ್ಗಿಕ ವಿಜ್ಞಾನಗಳು, ನ್ಯಾಚುರಲ್ ಸೈನ್ಸ್. ಇನ್ನೊಂದು ಯಾವುದು ಅಂತಂದರೆ, ಎರಡನೇ ಪ್ರಕಾರದ್ದು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನಗಳು ಸೋಷಿಯಲ್ ಸೈನ್ಸಸ್ ಆಫ್ ಸೈನ್ಸ್. ಹಾಗಾದರೆ ಇದರ ಅರ್ಥವೇನು ಎಂಬುದನ್ನು ವಿವರವಾಗಿ ನೋಡೋಣ. ನೈಸರ್ಗಿಕ ವಿಜ್ಞಾನ ಅಥವಾ ಭೌತ ವಿಜ್ಞಾನ ಅಂತ ಕರೀತಾರೆ ಇದಕ್ಕೆ. ಇದು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ನೈಸರ್ಗಿಕ ವಿಜ್ಞಾನ ಅಂದ್ರೇನು ಅನ್ನೋದಕ್ಕೆ ರಿಚರ್ಡ್ ಟಿ ಶಾಫರ್ ಇವರು ನೈಸರ್ಗಿಕ ವಿಜ್ಞಾನ ಅಥವಾ ಭೌತ ವಿಜ್ಞಾನ ಅಂದ್ರೇನು ಅನ್ನೋದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಅಂತಂದರೆ, ಭೌತಿಕ ಅಂಶಗಳ ಲಕ್ಷಣಗಳು ಅಂತಃಕ್ರಿಯೆ ಹಾಗೂ
ಅವುಗಳ ಪರಿವರ್ತನೆ ಅಥವಾ ಬದಲಾವಣೆ ಪರಿವರ್ತನೆಗಳ ಕುರಿತು ಅಥವಾ ಕುರಿತ ಅಧ್ಯಯನವೇ ನೈಸರ್ಗಿಕ ವಿಜ್ಞಾನ ನ್ಯಾಚುರಲ್ ಸೈನ್ಸ್ ಆರ್ ಭೌತ ವಿಜ್ಞಾನ ಅಧ್ಯಯನವೇ ನೈಸರ್ಗಿಕ ವಿಜ್ಞಾನ ಅಂದರೆ ಈ ಭೌತಿಕವಾಗಿ ಕಣ್ಣಿಗೆ ಗೋಚರಿಸುವ ಸ್ಪರ್ಶಕ್ಕೆ ನಿಲುಕುವ ವಸ್ತುಗಳ ಕುರಿತಾಗಿ ಅಧ್ಯಯನ ಮಾಡುವುದು ಅದು ನೈಸರ್ಗಿಕ ವಿಜ್ಞಾನ ಹಾಗಾದರೆ ಸಮಾಜ ವಿಜ್ಞಾನ ಅಂದರೆ ಏನು ಅಂತಂದ್ರೆ ಇಲ್ಲಿ ಇಯಾನ್ ರಾಬರ್ಟ್ಸನ್ ಅನ್ನುವರು ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಇಯಾನ್ ರಾಬರ್ಟ್ಸನ್ ಇಯಾನ್ ರಾಬರ್ಟ್ಸನ್ ಅವರು ಸಮಾಜ ವಿಜ್ಞಾನ ಎಂದರೇನು ಅನ್ನೋದಕ್ಕೆ ಮಾನವನ ವರ್ತನೆಗಳನ್ನು ಕ್ರಮಬದ್ಧವಾಗಿ ಹಾಗೂ ಪರಸ್ಪರ ಸಂಬಂಧಿತ ವಿಷಯಗಳ ಅಧ್ಯಯನವೇ ಸಮಾಜ ವಿಜ್ಞಾನ ಈಗ ವಿದ್ಯಾರ್ಥಿಗಳು ಸರಳವಾಗಿ ನೆನಪಿಡಬೇಕು ನೈಸರ್ಗಿಕ ವಿಜ್ಞಾನ ಅಂದರೆ ಭೌತಿಕ ವಸ್ತುಗಳ ಕ್ರಮಬದ್ಧ ಅಧ್ಯಯನ ಇಷ್ಟೇ ವೆರಿ ಸಿಂಪಲ್ ಇಲ್ಲ ಸಮಾಜ ವಿಜ್ಞಾನ ಅಂತಂದರೆ ಮಾನವನ ಕುರಿತಾದ ಮಾನವನ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಾನವನ ಸಾಮಾಜಿಕ ರಾಜಕೀಯ ಆರ್ಥಿಕ ಹಾಗೂ ಆತನ ಸಂಪ್ರದಾಯಗಳು ಲಕ್ಷಣಗಳು ಪದ್ಧತಿಗಳು ಈ ಎಲ್ಲ ಅಂಶಗಳನ್ನು ಮಾನವ ಸಂಬಂಧಿತ ಅಧ್ಯಯನ ವಿಷಯಗಳನ್ನು ಸಮಾಜ ವಿಜ್ಞಾನ ಅಂತ ಕರೆದರೆ ಭೌತಿಕ ಇವು ಮಾನವನಿಗೆ ಸಂಬಂಧಿಸಿರುತ್ತೆ ಆದರೆ ಮಾನವನ ಭೌತಿಕ ಅಂಶಗಳಿಗೆ ಸಂಬಂಧಿಸಿದಂತಹ ಕಣ್ಣಿಗೆ ಗೋಚರಿಸುವ ಸ್ಪರ್ಶಕ್ಕೆ ನಿಲುಕದ ಅಂಶಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ನೈಸರ್ಗಿಕ ವಿಜ್ಞಾನಗಳು ಅಂತ ಕರೀತಾರೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ನೆನಪಿಡಬೇಕು ವಿದ್ಯಾರ್ಥಿಗಳು ಏನು ಅಂತಂದರೆ ಇದು ಭೌತಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಸಮಾಜ ವಿಜ್ಞಾನಗಳು ಮಾನವನ ಕುರಿತಾದ ಮಾನವನ ಸಾಮಾಜಿಕ ರಾಜಕೀಯ ಆರ್ಥಿಕ ಇತ್ಯಾದಿ ಮಾನವನಿಗೆ ಸಂಬಂಧಿತ ವಿಷಯಗಳನ್ನು ಅಧ್ಯಯನ ಮಾಡೋದು ಸಮಾಜ ವಿಜ್ಞಾನ ಹಾಗಾದರೆ ಇದಕ್ಕೆ ಉದಾಹರಣೆಗಳು ಯಾವುವು ಅಂತಂದರೆ ಅಂದರೆ ನೈಸರ್ಗಿಕ ವಿಜ್ಞಾನಗಳಿಗೆ ಉದಾಹರಣೆಗಳು ಭೌತಶಾಸ್ತ್ರ ಸಾಕಷ್ಟು ಬರುವುದು ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಬಯಾಲಜಿ ಕರಿತೀರಿ ಇವು ಇತ್ಯಾದಿಗಳು ಇವು ನೈಸರ್ಗಿಕ ವಿಜ್ಞಾನಗಳಿಗೆ ಉದಾಹರಣೆಗಳು ಹಾಗಾದರೆ ಸಮಾಜ ವಿಜ್ಞಾನಗಳಿಗೆ ಉದಾಹರಣೆಗಳು ಯಾವುವು ಅಂತಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಮನಶಾಸ್ತ್ರ ಇತ್ಯಾದಿಗಳು ಶಿಕ್ಷಣಶಾಸ್ತ್ರ ಹಲವಾರು ವಿಷಯಗಳು ಅಂದರೆ ಮಾನವನ ಸಾಮಾಜಿಕ ಜೀವನಕ್ಕೆ ಮಾನವನ ವರ್ತನೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವುದು ಸಮಾಜ ವಿಜ್ಞಾನವಾದರೆ ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುವುದು ನೈಸರ್ಗಿಕ ವಿಜ್ಞಾನ ಇದಕ್ಕೆ ಉದಾಹರಣೆಗಳು ಇವು ಇದಕ್ಕೆ ಉದಾಹರಣೆ ಇವು ಅಂತ ನೆನಪಿಡಿ ಈಗ ಮೇನ್ ಪಾಯಿಂಟ್ ಏನಿದೆ ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಅದನ್ನು ನೋಡೋಣ ನೈಸರ್ಗಿಕ ವಿಜ್ಞಾನ
ಹಾಗೂ ಸಮಾಜ ವಿಜ್ಞಾನಗಳ ನಡುವಿನ ಅಥವಾ ಮಧ್ಯದ ವ್ಯತ್ಯಾಸಗಳು. ಡಿಫರೆನ್ಸ್ ಬಿಟ್ವೀನ್ natural science, and social science. Difference ಏನಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ನಾನು ಸರಳವಾಗಿ ನಿಮಗೆ ಹೇಳಿಕೊಡ್ತೇನೆ. ಒಂದು ಸೈಡ್ ಏನು ಮಾಡಿರಿ, ಇಲ್ಲಿ ನೈಸರ್ಗಿಕ ವಿಜ್ಞಾನ ಅಂತ ಮಾಡ್ಕೊಳ್ಳಿ. ನೈಸರ್ಗಿಕ ಅಥವಾ ಭೌತ ವಿಜ್ಞಾನ, ನೈಸರ್ಗಿಕ ವಿಜ್ಞಾನ. ನ್ಯಾಚುರಲ್ ಸೈನ್ಸ್. ಇನ್ನೊಂದು ಸೈಡ್ ಬರ್ಕೊಡ್ರಿ, ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನಗಳು ಅಥವಾ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಇವುಗಳ ವ್ಯತ್ಯಾಸವನ್ನು ಈಗ ನೋಡೋಣ. ನೈಸರ್ಗಿಕ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಎರಡರ ವ್ಯತ್ಯಾಸಗಳು ಏನು ಅಂದರೆ, ಒಂದು, ನೈಸರ್ಗಿಕ ವಿಜ್ಞಾನ ವೈಜ್ಞಾನಿಕ ವಿಧಾನಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತದೆ. ಸಮಾಜ ವಿಜ್ಞಾನವು ವೈಜ್ಞಾನಿಕ ವಿಧಾನಗಳನ್ನು ಅಷ್ಟೊಂದು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿಲ್ಲ. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು, ವೈಜ್ಞಾನಿಕ ವಿಧಾನಗಳು ಅಂದರೆ ಕ್ರಮಬದ್ಧವಾದ ಅಧ್ಯಯನ ಅನೇಕ ವಿಧಾನಗಳನ್ನು ಬಳಸ್ತದೆ. ನೈಸರ್ಗಿಕ ವಿಜ್ಞಾನಗಳು ಹಲವಾರು ಮೆಥಡ್ಸ್ ಅಂತ ಕರಿತೀವಿ. ಆದರೆ ಸಮಾಜ ವಿಜ್ಞಾನಕ್ಕೆ ಇಂತಹ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಳ್ಳಲು ಅಷ್ಟೊಂದು ಸಮರ್ಪಕವಾಗಿಲ್ಲ. ಏಕೆ ಅಂತ ಕೇಳಿದರೆ, ಈ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಪ್ರಯೋಗಾಲಯದ ಮೂಲಕ ಸಾಕಷ್ಟು ಪ್ರಯೋಗಗಳನ್ನು ಮಾಡುವ ವಿವಿಧ ವಿಧಾನಗಳು ಸಮಾಜ ವಿಜ್ಞಾನಕ್ಕೆ ಸಾಧ್ಯವಿಲ್ಲದಿದ್ದರೂ ಸಹಿತ ಇದು ಇತರೆ ವಿಧಾನಗಳನ್ನು ಬಳಸ್ತದೆ. ಉದಾಹರಣೆಗಾಗಿ ಹೋಲಿಕೆ ವಿಧಾನ, ತುಲನಾತ್ಮಕ ವಿಧಾನ, ಹೀಗೆ ಬೇರೆ ಬೇರೆ ಅವಲೋಕನ ವಿಧಾನ ಇವುಗಳನ್ನು ಬಳಸ್ತದೆ. ಆದರೆ ಇದರಷ್ಟು ನಿಖರವಾದಂತಹ ವೈಜ್ಞಾನಿಕ ವಿಧಾನಗಳನ್ನು ಸಮಾಜ ವಿಜ್ಞಾನ ಬಳಸಿಕೊಳ್ಳುತ್ತಿಲ್ಲ. ಇದು ಒಂದು ವ್ಯತ್ಯಾಸ. ಇನ್ನು ಎರಡನೇ ಒಂದು ವ್ಯತ್ಯಾಸ ಏನು ಅಂತಂದರೆ, ನೈಸರ್ಗಿಕ ವಿಜ್ಞಾನಗಳಿಗೆ ಪ್ರಯೋಗಾಲಯಗಳನ್ನು ಹೊಂದಿದೆ. ಇದಕ್ಕೆ ಪ್ರಯೋಗಾಲಯ ಇಲ್ಲ. ನಾಲ್ಕು ಗೋಡೆಗಳ ಮಧ್ಯದ ಪ್ರಯೋಗಾಲಯದಲ್ಲಿ ಯಾವುದನ್ನ ಭೌತಿಕ ವಸ್ತುವಿಗೆ ಸಂಬಂಧಿಸಿದ ಸಂಶೋಧನೆಯನ್ನ ನಿಖರವಾಗಿ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿ ತೋರಿಸ್ತದೆ ನೈಸರ್ಗಿಕ ವಿಜ್ಞಾನ. ಆದರೆ ಸಮಾಜ ವಿಜ್ಞಾನಕ್ಕೆ ಇಡೀ ಜಗತ್ತೇ ಪ್ರಯೋಗಾಲಯ ಇದೆ. ನಾಲ್ಕು ಗೋಡೆಗಳ ಮಧ್ಯದ ಒಂದು ಕೋಣೆ ಪ್ರಯೋಗಾಲಯ ಅಲ್ಲ. ಯಾಕಂತಂದರೆ ಮಾನವ ಈ ಜಗತ್ತಿನ ತುಂಬ ಅದಾನ. ಮಾನವನಿಗೆ ಸಂಬಂಧಿಸಿದಂತಹ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಾಗ ಇಡೀ ಜಗತ್ತೇ ಈ ಸಮಾಜ ವಿಜ್ಞಾನಕ್ಕೆ ಪ್ರಯೋಗಾಲಯವಾಗಿರುವುದರಿಂದ ನಾಲ್ಕು ಗೋಡೆಗಳ ಮಧ್ಯದ ಪ್ರಯೋಗಾಲಯಗಳನ್ನು ನೈಸರ್ಗಿಕ ವಿಜ್ಞಾನಗಳು ಸಮರ್ಪಕವಾಗಿ ಬಳಸಿಕೊಳ್ತಾವೆ. ಆದರೆ ಇದಕ್ಕೆ ಪ್ರಯೋಗಾಲಯ ಇಲ್ಲ ಸಮಾಜ ವಿಜ್ಞಾನಕ್ಕೆ. ಇನ್ನು ಮೂರನೇದೊಂದು ವ್ಯತ್ಯಾಸ ಏನು ಅಂತಂದರೆ, ಇಲ್ಲಿ ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ.
ಅಧ್ಯಯನ. ಇಲ್ಲಿ ಭೌತಿಕ ವಸ್ತುಗಳ ಬಗ್ಗೆ ನೈಸರ್ಗಿಕ ವಿಜ್ಞಾನಗಳು ಅಧ್ಯಯನ ಮಾಡಿದರೆ ಸಮಾಜ ವಿಜ್ಞಾನಗಳು ಅಧ್ಯಯನ ಮಾಡುವುದು ಭೌತಿಕ ಅಲ್ಲ, ಇಲ್ಲಿ ಮಾನವನಿಗೆ ಸಂಬಂಧಿಸಿದಂಥ ಮಾನವ ಸಂಬಂಧಿತ ಸಾಮಾಜಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಅಂದರೆ ಮಾನವನ ಸಾಮಾಜಿಕ ಆರ್ಥಿಕ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಅಮೂರ್ತ ಸ್ವರೂಪದ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ಸಮಾಜ ವಿಜ್ಞಾನಗಳು ಮಾನವನ ಅಮೂರ್ತ ಕಣ್ಣಿಗೆ ಕಾಣಿಸಲಾರದ ಅಂತ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದರೆ ಇಲ್ಲಿ ಕಣ್ಣಿಗೆ ಕಾಣಿಸುವ ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇದಕ್ಕೂ ಒಂದು ವ್ಯತ್ಯಾಸ. ಇನ್ನು ನಾಲ್ಕನೇದು ಏನು ಅಂತಂದರೆ ಭವಿಷ್ಯ ಸೂಚಕತೆ ಮತ್ತು ನಿಯಂತ್ರಣ ಸಾಧ್ಯ. ಆದರೆ ಸಮಾಜ ವಿಜ್ಞಾನಗಳಲ್ಲಿ ಭವಿಷ್ಯ ಸೂಚಕತೆ ಹಾಗೂ ನಿಯಂತ್ರಣ ಸಾಧ್ಯವಿಲ್ಲ. ಭವಿಷ್ಯ ಸೂಚಕತೆ ಅಂದರೆ ಮುಂದಾಗುವುದನ್ನು ಮೊದಲೇ ಹೇಳುವುದು. ಸಮಾಜ ವಿಜ್ಞಾನ ಈ ನೈಸರ್ಗಿಕ ವಿಜ್ಞಾನಗಳು ಭವಿಷ್ಯ ಸೂಚಕತೆಯನ್ನು ಸ್ಪಷ್ಟವಾಗಿ ಹೇಳ್ತಾವೆ. ಉದಾಹರಣೆಗೆ ಚಂಡಮಾರುತಗಳು, ಭೂಕಂಪ ಯಾವಾಗ ಸಂಭವಿಸ್ತದೆ, ಗ್ರಹಣಗಳು ಯಾವಾಗ ಸಂಭವಿಸ್ತವೋ, ಇಂತಹ ದಿನದಂದು ಇದೇ ಸಮಯಕ್ಕೆ ಇಷ್ಟೇ ನಿಮಿಷ ಇಷ್ಟೇ ಸೆಕೆಂಡ್ ಅನ್ನು ಕರೆಕ್ಟ್ ಹೇಳ್ತಾರೆ, ಭವಿಷ್ಯ ಸೂಚಕತೆ ಹೇಳ್ತಾರೆ. ಅದೇ ರೀತಿ ನಿಯಂತ್ರಣ ಸಾಧ್ಯವಿದೆ. ನಿಯಂತ್ರಣ ಹೆಂಗೆ ಸಾಧ್ಯ ಇದೆ ಅಂದರೆ ಪ್ರಯೋಗಾಲಯದಲ್ಲಿ ವಸ್ತುಗಳ ಮೇಲೆ ಅಧ್ಯಯನ ಮಾಡುವಾಗ ಆ ವಸ್ತುಗಳು ಪ್ರತಿರೋಧವನ್ನು ಒಡ್ಡುವುದಿಲ್ಲ, ಯಾಕಂದರೆ ಜೀವವಿರದ ವಸ್ತುಗಳಾಗಿರ್ತವೆ. ಉದಾಹರಣೆಗೆ ಡಸ್ಟ್ ಏನೋ ಒಂದು ಇದ್ರ ಮೇಲೆ ಪ್ರಯೋಗ ಮಾಡಿದರೆ ಅದು ಪ್ರತಿರೋಧ ಒಡ್ಡುವುದಿಲ್ಲ. ಹಾಗೆ ಭೌತಿಕ ವಸ್ತುಗಳ ಮೇಲೆ ಅಧ್ಯಯನ ಮಾಡುತ್ತಿರುವುದರಿಂದ ಇದು ಪ್ರತಿರೋಧ ಒಡ್ಡತಕ್ಕಂಥ ಅಂಶವೇ ಪ್ರಶ್ನೆಯೇ ಬರುವುದಿಲ್ಲ. ಹೀಗಾಗಿ ನಿಯಂತ್ರಣ ಸಾಧ್ಯವಿದೆ. ಆದರೆ ಸಮಾಜ ವಿಜ್ಞಾನಗಳಲ್ಲಿ ಏನಾಗ್ತದೆ ಅಂತಂದರೆ ಒಂದನೇದು ಭವಿಷ್ಯ ಸೂಚಕತೆ ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಭವಿಷ್ಯ ಸೂಚಕತೆ ಯಾಕೆ ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ ಅಂತಂದರೆ ಉದಾಹರಣೆಗಾಗಿ ಮುಂದೆ ಆಗುವುದನ್ನು ಹೀಗೆ ಆಗಬಹುದು ಹಲವಾರು ಅಂಶಗಳನ್ನು ಹೇಳಬಹುದು, ಆದರೆ ಸ್ಪಷ್ಟವಾಗಿ ಇದೇ ಆಗುತ್ತದೆ ಎಂದು ಸ್ಪಷ್ಟವಾಗಿ ಭವಿಷ್ಯ ಸೂಚಕತೆ ಸಾಧ್ಯವಿಲ್ಲ. ಆದಾಗ್ಯೂ ಸಹಿತ ಭವಿಷ್ಯ ಸೂಚಕತೆ ಹೇಳಬಹುದು, ಜನಸಂಖ್ಯೆಯು ಹೆಚ್ಚುತ್ತಾ ಹೋದಂತೆ ಆಹಾರದ ಕೊರತೆಯಾಗುತ್ತದೆ, ಸಾಮಾಜಿಕ ಜೀವನದಲ್ಲಿ ಅವರ ತೊಂದರೆಗಳು ಬಡತನಗಳು ಹೆಚ್ಚಾಗಬಹುದು, ಜನಸಂಖ್ಯಾ ಸ್ಫೋಟವಾಯಿತಂತಂದರೆ ಮಾನವನ ಸಾಮಾಜಿಕ ಜೀವನವು ದುಸ್ತರವಾಗಬಹುದು, ಹೀಗೆ ಹೇಳಬಹುದು. ಅಥವಾ ಕುಟುಂಬಗಳಲ್ಲಿ ಸದಸ್ಯರುಗಳ ಮಧ್ಯೆ ಪರಸ್ಪರ ಹೊಂದಾಣಿಕೆ ಇಲ್ಲದಿದ್ದರೆ ಅಂತಹ ವಿಘಟಿತ ಕುಟುಂಬವು ಮುಂಬರುವ ಸಣ್ಣ ಮಕ್ಕಳ ಮೇಲೆ ಸಾಮಾಜಿಕರಣ ಆಗುವಲ್ಲಿ ತಪ್ಪಾಗುತ್ತದೆ, ಸರಿಯಾದ ಸಾಮಾಜಿಕರಣ ಆಗಲಿಕ್ಕಿಲ್ಲ ಅಂತಕ್ಕಂಥ ಭವಿಷ್ಯ ಸೂಚಕತೆ ಹೇಳಬಹುದು. ಆದರೆ ಇದಷ್ಟು ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಇನ್ನು ನಿಯಂತ್ರಣ, ಇಲ್ಲಿ ಸಮಾಜ ವಿಜ್ಞಾನಗಳು ಮಾನವನಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವುದರಿಂದ ಮಾನವನ ಮೇಲೆ ನಿಯಂತ್ರಣ ಹೇಗೆ ಸಾಧ್ಯ? ಒಂದು ವೇಳೆ ಮಾನವನ ಕುರಿತಾದ ಯಾವುದೋ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡುವಾಗ ಅವನ ವರ್ತನೆಗಳಲ್ಲಿ ಅದು ಅವನಿಗೆ ಮೊದಲೇ ಗೊತ್ತಾಯಿತು ಅಂತಂದರೆ ಅವನ ವರ್ತನೆಗಳಲ್ಲಿ ಬದಲಿಸಿಕೊಳ್ಳಬಹುದು. ಹೀಗಾಗಿ ಮಾನವ ಸಂಬಂಧಿತ ವಿಷಯಗಳ ಮೇಲೆ ಅಧ್ಯಯನ ಮಾಡುತ್ತಿರುವುದರಿಂದ ಇಲ್ಲಿ ಭವಿಷ್ಯ ಸೂಚಕತೆಯೂ ಸ್ಪಷ್ಟ ಇಲ್ಲ, ನಿಯಂತ್ರಣವೂ ಸಾಧ್ಯವಿಲ್ಲ ಎನ್ನುವುದು ಒಂದು ವ್ಯತ್ಯಾಸ. ಇನ್ನು ಅದೇ ರೀತಿ ನೆಕ್ಸ್ಟ್ ಕಾರಣೀಯತೆ ಸ್ಪಷ್ಟವಾಗಿ. ಆದರೆ ಇಲ್ಲಿ ಕಾರಣೀಯತೆ ಸ್ಪಷ್ಟವಾಗಿಲ್ಲ. ಕಾರಣೀಯತೆ ಅಂತಂದ್ರೇನು? ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಾರಣವನ್ನು ಹೇಳಬೇಕು. ಉದಾಹರಣೆಗಾಗಿ ಅನಾಫಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತದೆ ಎನ್ನುವುದು ನೈಸರ್ಗಿಕ ವಿಜ್ಞಾನದ ಅಂಶ ಸ್ಪಷ್ಟ ಹೇಳುತ್ತದೆ. ಆದರೆ ಇಲ್ಲಿ ಕಾರಣೀಯತೆ ಸ್ಪಷ್ಟ ಯಾಕಿಲ್ಲ ಅಂತಂದರೆ ಬಡತನಕ್ಕೆ ಅನಕ್ಷರತೆ ಕಾರಣವೋ ಅಥವಾ ಅನಕ್ಷರತೆಗೆ ಬಡತನ ಕಾರಣವೋ
ಹೀಗಾಗಿ ಇಲ್ಲಿ ಯಾವುದಕ್ಕೂ ಸ್ಪಷ್ಟ ಕಾರಣ ಕೊಡೋಕ್ಕಾಗೋದಿಲ್ಲ, ಹಲವಾರು ಕಾರಣಗಳನ್ನು ಕೊಡಬಹುದು, ಆದರೆ ಇಲ್ಲಿ ಒಂದೇ ಒಂದು ಸ್ಪಷ್ಟ ಕಾರಣ ಕೊಡಲು ಸಾಧ್ಯವಿದೆ. ಇದು ಇವುಗಳ ಮಧ್ಯದ ಇದೊಂದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಅಂತಂದರೆ, ನೈಸರ್ಗಿಕ ವಿಜ್ಞಾನಗಳು ಸಾರ್ವತ್ರಿಕ ಸ್ವರೂಪ ಪಡೆದಿದೆ, ಸಾರ್ವತ್ರಿಕತೆ ಪಡೆದಿದೆ. ಇಲ್ಲಿ ಸಾರ್ವತ್ರಿಕತೆ ಸಾಧ್ಯವಿಲ್ಲ, ಸಾರ್ವತ್ರಿಕತೆ ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ಬರೆಯುವಾಗ ನೆನಪಿಡಬೇಕು, ಸಾರ್ವತ್ರಿಕತೆ ಯೂನಿವರ್ಸ್ಯಾಲಿಟಿ ಇಲ್ಲಿ ಸಾಧ್ಯವಿಲ್ಲ, ಸಾಧ್ಯವಿದೆ. ಇಲ್ಲಿ ಹೇಗೆ ಅಂತಂದರೆ, H2O, 2H2 + O2 = 2H2O ವಾಟರ್, ಇದನ್ನು ಜಗತ್ತಿನ ಯಾವುದೇ ರಾಷ್ಟ್ರದ ಯಾವುದೇ ಪ್ರದೇಶದ ಯಾವುದೇ ಸಂದರ್ಭದಲ್ಲಿ ಈ ವಿಷಯವನ್ನು ಹೇಳಿದರೆ ಅದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಇದು ಸಾರ್ವತ್ರಿಕ ಸ್ವರೂಪ. ಕಲ್ಲು ಘನ ವಸ್ತುವಾಗಿದೆ, ಎಲ್ಲಿ ಹೋದರೂ ಅದು ಘನ ವಸ್ತುವೇ. ಈ ಜಗತ್ತಿನ ಯಾವುದೇ ರಾಷ್ಟ್ರ ಯಾವುದೇ ಪ್ರದೇಶ ಯಾವುದೇ ಕಾಲದಲ್ಲಿ ಅದನ್ನು ಪರೀಕ್ಷೆ ಮಾಡಿದರೂ ಅದು ಘನ ವಸ್ತುವೇ. ನೀರು ದ್ರವ ವಸ್ತು, ಹೌದು, ಇದು ಸಾರ್ವತ್ರಿಕ ಸ್ವರೂಪ. ಆದರೆ ಸಮಾಜ ವಿಜ್ಞಾನಗಳಿಗೆ ಸಂಬಂಧಿಸಿದಂತೆ ಕಾಲ ದೇಶ ಪ್ರದೇಶ ಸಮಯಕ್ಕನುಗುಣವಾಗಿ ಬೇರೆ ಬೇರೆ ಆಗ್ತದೆ. ಅಂದರೆ ಸಾಮಾಜಿಕ ಜೀವನಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇರೆ ಬೇರೆಯಾಗಿರ್ತದೆ. ಅವರ ಉಡುಗೆ ತೊಡುಗೆ, ಆಹಾರ ವಿಹಾರ, ಸಾಮಾಜಿಕ ನಡವಳಿಕೆಗಳು, ವರ್ತನೆಗಳು ಇವೆಲ್ಲವೂ ಭಿನ್ನವಾಗಿರುವುದರಿಂದ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ಜಗತ್ತಿಗೆ ಅನ್ವಯವಾಗುವಂತೆ ಸಾರ್ವತ್ರಿಕತೆಯಲ್ಲಿ ಸಾಧ್ಯವಿಲ್ಲ ಅನ್ನುವುದನ್ನು. ಉದಾಹರಣೆಗಾಗಿ ಭಾರತೀಯ ಕುಟುಂಬಗಳ ಬಗ್ಗೆ ಅಧ್ಯಯನ ಮಾಡುವಾಗ ಭಾರತದ ಕುಟುಂಬಗಳನ್ನು ಅದರ ಲಕ್ಷಣಗಳನ್ನು ಪ್ರಕಾರಗಳನ್ನು ಸ್ಪಷ್ಟವಾಗಿ ಹೇಳಬಹುದು. ಆದರೆ ಈ ಕುಟುಂಬ ಇಡೀ ಜಗತ್ತಿಗೆ ಅನ್ವಯವಾಗುತ್ತದೆ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಸಮಾಜ ವಿಜ್ಞಾನಗಳಲ್ಲಿ ಸಾರ್ವತ್ರಿಕತೆ ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಕಾಲ ದೇಶ ಪ್ರದೇಶ ಸಮಯಕ್ಕನುಗುಣವಾಗಿ ಬೇರೆ ಬೇರೆಯಾಗಿರುತ್ತದೆ, ಆದರೆ ಇದು ಸಾರ್ವತ್ರಿಕ ಸ್ವರೂಪವನ್ನು ಪಡೆದಿರುತ್ತದೆ. ಇಷ್ಟು 6 ವ್ಯತ್ಯಾಸಗಳನ್ನು ನೆನಪಿಡಬೇಕು. ನೀವು ಬರೆಯುವಾಗ ಈ ಅಂಶಗಳಿಗೆ ಒಂದು ಎರಡೆರಡು ವಾಕ್ಯಗಳನ್ನು ಬಳಸಿದರೆ 15 ವಾಕ್ಯಗಳು ಸಂಪೂರ್ಣ ಆಗ್ತವೆ. ಅಂದರೆ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಬರುತ್ತದೆ, ನೈಸರ್ಗಿಕ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. 15 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು, ಇದಕ್ಕೆ 5 ಅಂಕಗಳಿರ್ತಾವೆ. ಆಗ ಮೊದಲಿಗೆ ನೀವು ಪೀಠಿಕೆ ಬರೀಬೇಕು, ನೈಸರ್ಗಿಕ ವಿಜ್ಞಾನ ಅಂದ್ರೇನು, ಸಮಾಜ ವಿಜ್ಞಾನ ಅಂದ್ರೇನು, ಇವು ಎರಡರ ಒಟ್ಟಾರೆ ಆಶಯ ಜ್ಞಾನದ ಸಂಗ್ರಹವಾಗಿದೆ ಅಂತ ಇಂಟ್ರೊಡಕ್ಷನ್ ಬರೆದು ಆಮೇಲೆ ನೈಸರ್ಗಿಕ ವಿಜ್ಞಾನ ಹಾಗೂ ಭೌತ ವಿಜ್ಞಾನಗಳನ್ನು ಹೀಗೆ ಬರೆದುಕೊಳ್ಳಿ. ನೈಸರ್ಗಿಕ ವಿಜ್ಞಾನಗಳು ಏನೇನು ಲಕ್ಷಣಗಳು, ಒಂದೊಂದೇ ಪದವನ್ನು ನೆನಪಿಡಿ. ಇದು ವೈಜ್ಞಾನಿಕ ವಿಧಾನ ಬಳಸ್ತದೆ, ಇದು ಬಳಸೋದಿಲ್ಲ. ವೈಜ್ಞಾನಿಕ ಒಂದೇ ಪದ, ವೈಜ್ಞಾನಿಕ ವಿಧಾನ ನೈಸರ್ಗಿಕ ವಿಜ್ಞಾನಗಳು ಬಳಸ್ತವೆ, ಇದು ವೈಜ್ಞಾನಿಕ ವಿಧಾನ ಅಷ್ಟೊಂದು ಸಮರ್ಪಕವಾಗಿ ಬಳಸುತ್ತಿಲ್ಲ. ಇಲ್ಲಿ ಪ್ರಯೋಗಾಲಯ ಇದೆ, ಇಲ್ಲಿ ಪ್ರಯೋಗಾಲಯ ಇಲ್ಲ. ಭೌತಿಕ ವಸ್ತುಗಳಿಗೆ ಬಗ್ಗೆ ಅಧ್ಯಯನ ಮಾಡ್ತದೆ, ಇದು ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಿಲ್ಲ. ಮಾನವ ವರ್ತನೆ ಸಂಬಂಧಿತ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತದೆ. ಇಲ್ಲಿ ಭವಿಷ್ಯ ಸೂಚಕತೆ ನಿಯಂತ್ರಣ ಸಾಧ್ಯದ, ಇಲ್ಲಿ ಭವಿಷ್ಯ ಸೂಚಕತೆ ಮತ್ತು ನಿಯಂತ್ರಣ ಸಾಧ್ಯ ಇಲ್ಲ. ಇಲ್ಲಿ ಕಾರಣೀಯತೆ ಸ್ಪಷ್ಟದ, ಇಲ್ಲಿ ಕಾರಣೀಯತೆ ಸ್ಪಷ್ಟವಿಲ್ಲ. ಇದು ಸಾರ್ವತ್ರಿಕ ಸ್ವರೂಪ ಪಡೆದದ, ಇದು ಸಾರ್ವತ್ರಿಕ ಸ್ವರೂಪ ಪಡೆದಿಲ್ಲ. ವೆರಿ ಸಿಂಪಲ್, ಒಂದು ವರ್ಡ್ ನೆನಪಿಟ್ಟರೆ ಇವೆರಡು ವ್ಯತ್ಯಾಸಗಳು ಗೊತ್ತಾಕವು. ಆದರೆ ವಿದ್ಯಾರ್ಥಿಗಳು ತಪ್ಪು ಏನು ಮಾಡ್ತಾರೆ ಅಂತಂದರೆ, ಸಮಾಜ ವಿಜ್ಞಾನ ಇಲ್ಲಿ ಬರೆದಿರ್ತಾರೆ, ನೈಸರ್ಗಿಕ ವಿಜ್ಞಾನ ಇಲ್ಲಿ ಬರೆದಿರ್ತಾರೆ, ಆ ವಿಷಯಗಳನ್ನು ಎದುರಾಗಿ ಬರೆಯುವುದು. ಅಂದರೆ ನೈಸರ್ಗಿಕ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನದ ಅಂಶಗಳನ್ನು ಬರೆಯುವುದು, ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ನೈಸರ್ಗಿಕ ವಿಜ್ಞಾನಗಳನ್ನು ಬರೆಯುವುದು. ಹೀಗೆ ಮಾಡಬೇಡಿ, ಸ್ಪಷ್ಟವಾಗಿ ಇಲ್ಲಿ ನೈಸರ್ಗಿಕ ವಿಜ್ಞಾನ, ಇಲ್ಲಿ ಸಮಾಜ ವಿಜ್ಞಾನ ಬರೆಯುವುದು. ಇಲ್ಲಿ ಎಲ್ಲವೂ ಹೌದು ಹೌದು, ಆದರೆ ಇಲ್ಲಿ ಇಲ್ಲ ಇಲ್ಲ. ಅಂದರೆ ಇದರರ್ಥ ವೈಜ್ಞಾನಿಕ ವಿಧಾನ, ಪ್ರಯೋಗಾಲಯ, ಭೌತಿಕ ವಸ್ತುಗಳು, ಭವಿಷ್ಯ ಸೂಚಕತೆ ಮತ್ತು ನಿಯಂತ್ರಣ, ಕಾರಣೀಯತೆ, ಸಾರ್ವತ್ರಿಕತೆ ಇರುತ್ತವೆ. ಇವು ಇದೆ, ಇಲ್ಲಿ ಇರುವುದಿಲ್ಲ. ಇಷ್ಟು ಬರೆದರೂ ಸಹಿತ ನಿಮಗೆ ಅಂಕಗಳು ದೊರೆಯುತ್ತವೆ. ಮುಂದಿನ ವಿಡಿಯೋದೊಳಗೆ ತಮಗೆ ಸಮಾಜಶಾಸ್ತ್ರ ಒಂದು ವಿಜ್ಞಾನವೇ ಎಂಬುದರ ಕುರಿತಾಗಿ ಹೇಳುತ್ತೇನೆ. ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಉತ್ತರಿಸುತ್ತೇನೆ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅನುಕೂಲವಾಗಲೆಂದು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.